ಒಂದು ದೇವಸ್ಥಾನ ಉದ್ಘಾಟನೆ ಅಂದರೆ ಎಲ್ಲ ಹೊಟ್ಟಿರ್ತಾರೆ. ಟೇಪ್ ಕಟ್ ಮಾಡೋದಕ್ಕೆ, ಹುನರ್ ಹಾಕ್ಸ್ಕೊಳ್ಳೋಕ್ಕೆ, ಒಂದು ದೇವಸ್ಥಾನ ಡೆಮಾಲಿಷ್ ಮಾಡೋದಕ್ಕೆ ಈ ಪಾರ್ಟಿಗಳು ಗೊತ್ತಿರೋದಿಲ್ವಾ? ದೇವಸ್ಥಾನಗಳು ಒಡೆಯ ಸರಿ ಬರಲ್ಲ ಅನ್ಸುತ್ತೆ. ಯಾಕೆ ನಾನು ಬೆಳಗ್ಗೆದ್ದು ಕೈ ಮುಗಿಯೋದೇ ದೇವ್ರಿಗೋಸ್ಕರ, ಅದನ್ನೇ ಮುಗಿ ಇದು ಮಾಡಿಬಿಟ್ರೆ ಇನ್ನೇನಿರುತ್ತಪ್ಪ ಪ್ರಪಂಚ? ದೇವ್ರಿಗೆ ಜಾಗ ಇಲ್ಲ ಅಂದಮೇಲೆ ಮನ್ಸರ್ಗೆ ಎಲ್ಲಿ ಜಾಗ ಕೊಡ್ತಾರೆ? ಮಸೀದಿಗಳು ಎಲ್ಲೆಲ್ಲೂ ಇದೆಯಪ್ಪ, ಯಾರು ಮಸೀದಿ ಹೊಡಿಬೇಕು ಅಂತಾರ? ಬರೀ ದೇವಸ್ಥಾನಗಳೇ ಮಾಡಬೇಕು, ತಪ್ಪು ಅದು. ಈಗ ನಮ್ಮ ಹಿಂದೂ ದೇಶವಾಗಿ ದೇವ್ರುಗಳಿಗೆ ಒಂದು ನೆಲೆ ಇಲ್ಲ ಅಂದಮೇಲೆ ಏನಕ್ಕೆ? ಒಂದು ಮುಸಲ್ಮಾನ ದೇಶ ಅಂತ ಆಗುವಿಲ್ಲ, ಕ್ರಿಶ್ಚಿಯನ್ ದೇಶ ಆ ಥರ ಆಗ್ಬಿಡ್ತದೆ. ಇಂಟರ್ನ್ಯಾಷನಲ್ ಗೋಲ್ಡನ್ ಬ್ಯೂಟಿ ಅಕಾಡೆಮಿ, ಅ ಸ್ಕೂಲ್ ಆಫ್ ಫ್ಯಾಷನ್ ಅಂಡ್ ಬ್ಯೂಟಿ, ಇದೀಗ ಮೈಸೂರು ನಗರದಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ 30 ದಿನಗಳ ಕಾಲ ಮಹಿಳೆಯರಿಗಾಗಿ ಮತ್ತು ಯುವತಿಯರಿಗಾಗಿ. ಇಂಟರ್ನ್ಯಾಷನಲ್ ಗೋಲ್ಡನ್ ಬ್ಯೂಟಿ ಅಕಾಡೆಮಿ ವತಿಯಿಂದ ಮಾಸ್ಟರ್ ಮೇಕಪ್ ಕ್ಲಾಸ್ ಅನ್ನ ಅತ್ಯಂತ ಜನಪ್ರಿಯತೆ ಹೊಂದಿರುವ ಹಲವಾರು ಪ್ರಶಸ್ತಿ ಪ್ರದಾನರಾದ ಮಮತಾ ಶೆಟ್ಟಿ ಹಾಗೂ ಈಗಾಗಲೇ ಕರ್ನಾಟಕದಾದ್ಯಂತ ಹೆಸರುವಾಸಿಯಾದ ಅತ್ಯಾನುಭವಿಗಳಿಂದ ತರಬೇತಿ ನೀಡಲಾಗುವುದು. ನಮ್ಮಲ್ಲಿ ಬೇಸಿಕ್ ಮತ್ತು ಅಡ್ವಾನ್ಸ್ ಬ್ಯೂಟಿಷಿಯನ್ ತರಬೇತಿ, HD 3D ಬ್ರೈಡಲ್ ಮೇಕಪ್ ತರಬೇತಿ ನೀಡಲಾಗುವುದು. ಹಾಗಿದ್ರೆ ಇಂದೇ ಭೇಟಿ ನೀಡಿ, ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ನಮ್ಮ ವಿಳಾಸ ಚಿರಾಯು ಡ್ಯಾನ್ಸ್ ಇನ್ಸ್ಟಿಟ್ಯೂಟ್, ಡೋರ್ ನಂಬರ್ 480, ವಿನಯ ಮಾರ್ಗ ನಿಯರ್ ಗಣಪತಿ ಟೆಂಪಲ್, ಬ್ಲಾಕ್ ಆಟ್ ಸೆಕೆಂಡ್ ಫ್ಲೋರ್, ಸಿದ್ಧಾರ್ಥನಗರ, ಮೈಸೂರು. ಮೊಬೈಲ್ ಸಂಖ್ಯೆ 7338658739984539150. ಒಂದು ದೇವಸ್ಥಾನ ಕಟ್ಟಡ ಉದ್ಘಾಟನೆ ಸರಿನಾ, ಯಾವ್ದಾರು ಒಂದು ಉದ್ಘಾಟನೆ ಆಗಬೇಕು ಅಂದರೆ ಲೋಕಲ್ MP, ಕಾರ್ಪೊರೇಟ್ರು, ಮೇಯರು, MLA ಎಲ್ಲ ಬಂದು ಟೇಪ್ ಕಟ್ಟಿಂಗ್ ಮಾಡ್ತಾರೆ. ಗೊತ್ತಿದೆ ತಾನೆ, ಅವ್ರಿಗೆ ಗೊತ್ತಿದೆ ಆರ್ಡ್ರ್ ಏನಿದೆ ಅಂತ. ಆರ್ಡ್ರ್ ಕ್ಲಿಯರ್ ಆಗಿದೆ, ಸುಪ್ರೀಂ ಕೋರ್ಟ್ ಆರ್ಡ್ರು ಡೆಮಾಲಿಷ್ ಮಾಡಬಾರ್ದು. ಹಂಗಿದ್ರೂ ಈ ಜನಗಳು ಏನು ಮಾಡ್ತಾಯಿದ್ದಾರೆ? ಒಂದು ದೇವಸ್ಥಾನ ಉದ್ಘಾಟನೆ ಅಂದರೆ ಪ್ರತಾಪ್ ಸಿಂಹ ಆಗಲಿ, MLA ರಾಮದಾಸ್ ಆಗಲಿ, ಇನ್ನೊಬ್ಬರಾಗಲಿ, ಯಾರೆಲ್ಲ ಅಪೋಸಿಷನ್ ಪಾರ್ಟಿ ಎಲ್ಲ ಹೊಟ್ಟಿರ್ತಾರೆ. ಟೇಪ್ ಕಟ್ ಮಾಡೋದಕ್ಕೆ, ಹುನರ್ ಹಾಕ್ಸ್ಕೊಳ್ಳೋಕ್ಕೆ, ಒಂದು ದೇವಸ್ಥಾನ ಡೆಮಾಲಿಷ್ ಮಾಡೋದಕ್ಕೆ ಈ ಪಾರ್ಟಿಗಳು ಗೊತ್ತಿರೋದಿಲ್ವಾ? ಹೇಳಿ ಸರ್, ಗೊತ್ತಿರ್ತದೆ ಇಲ್ವೋ? ಮತ್ತೆ ಗೊತ್ತಿದ್ದು ಸುಮ್ಮನೆ ಇದ್ದಾರೆ. ಒಂದು ದೇವಸ್ಥಾನ ಕಡಗಬೇಕು ಅಂದರೆ, ಒಂದು ಉದ್ಘಾಟನೆ ಮಾಡಬೇಕು ಅಂದರೆ ಪೇಪರ್ ಹೈಲೈಟು, ಸನ್ಮಾನಗಳು, ಅದು ಇದು. ಒಬ್ಬ ಕಮಿಷನರ್ ಗೊತ್ತಿಲ್ಲದೆ ಡೆಮಾಲಿಷ್ ಮಾಡೋಕ್ಕಾಯ್ತದ? ಒಬ್ಬ DC ಗೊತ್ತಿಲ್ಲದೆ ಡೆಮಾಲಿಷ್ ಮಾಡೋಕ್ಕಾಯ್ತದ? ಇಲ್ಲ ಅದು ಯಾರು ಏರಿಯಾ SP ಗೊತ್ತಿಲ್ಲದೆ ಡೆಮಾಲಿಷ್ ಮಾಡೋಕ್ಕಾಯ್ತದ? ಹೇಳಿ, ಒಬ್ಬ ತಹಸೀಲ್ದಾರ್ ಗೊತ್ತಿಲ್ಲ ಡೆಮಾಲಿಷ್ ಮಾಡೋಕ್ಕಾಯ್ತದ? ಒಬ್ಬ ಶಾಸಕ ಗೊತ್ತಿಲ್ಲ ಡೆಮಾಲಿಷ್ ಮಾಡೋಕ್ಕಾಯ್ತದ? ಒಬ್ಬ ಅಪೋಸಿಷನ್ ಲೀಡರ್ ಗೊತ್ತಿಲ್ಲ ಡೆಮಾಲಿಷ್ ಮಾಡೋಕ್ಕಾಯ್ತದ? ಅಂದರೆ ಗೊತ್ತಿದ್ರು ಡೆಮಾಲಿಷ್ ಮಾಡೋಕ್ಕಿಂತ ಮುಂಚೆ ಗೊತ್ತಿದ್ರೂ ಸುಮ್ಮನೆ ಕೂತಿದ್ದಾರೆ ಇವರೆಲ್ಲರೂ. ಜನ ಆಂದೋಲನ ಮಾಡಿ ಏನು ಪ್ರಯೋಜನ? ನಾವು ಜನಗಳಿಗೆ, ನಾವು ಎಲ್ಲರೂ ಸೇರಿ ಐಸಿರೋ ಜನಗಳೇ ಸುಮ್ಮನೆ ಕೂತಿದ್ದಾರಲ್ಲ ಸರ್. ಈಗ ಸುಪ್ರೀಂ ಕೋರ್ಟ್ ಆದೇಶ ಏನಾಗಿದೆ, 2009 ಈಚೆಗೆ ಕಟ್ಟಿರೋ ದೇವಸ್ಥಾನಗಳನ್ನು ಒಡೆಯಿರಿ, ಅದರ ಹಿಂದೆ ಇರುವ ದೇವಸ್ಥಾನಗಳನ್ನು ಪರಿಶೀಲನೆ ಮಾಡಿ, ಅದರ ಇತಿಹಾಸ ತಿಳ್ಕೋಬೇಕು ಅಂತ. ಮಹಾನಗರ ಪಾಲಿಕೆಯವರು ನಮ್ಮ ದೇವಸ್ಥಾನಕ್ಕೆ ಬರದೆ, ಒಂದು ಯಾವುದೇ ಥರದ ಇಲ್ಲಿ ಇತಿಹಾಸ ತಿಳಿಯದೆ ಏಕಾಏಕಿ ಒಡೆಯಿರಿ ಅಂತ ಆದೇಶ ಮಾಡಿದ್ರು 2009. ಆವಾಗ ಹರ್ಷಗುಪ್ತ ಅವರು DC ಆಗಿದ್ದರು. ಆಗ ಅವರು ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ, ಇದು 1955 ಈ ದೇವಾಲಯ ಇಲ್ಲಿ ಇದೆ, 101 ಗಣಪತಿ ದೇವಸ್ಥಾನ ಇಲ್ಲಿ ಕೂರಿಸ್ತಾ ಇದ್ದಾರೆ ಅಂತ ಅವರು ತಿಳ್ಕೊಂಡು, ಇಲ್ಲಿ ಒಂದು ಪೂರ್ವಕ್ಕೆ 15, ಪಶ್ಚಿಮಕ್ಕೆ 15, ಆಮೇಲೆ ಉತ್ತರಕ್ಕೆ 15, ದಕ್ಷಿಣಕ್ಕೆ 15 ತಗ್ಸಿದ್ರು. ಅಂದರೆ ಏನಕ್ಕೆ ಅಂದರೆ ಸಂಚಾರಕ್ಕೆ ತೊಂದರೆ ಆಗುತ್ತೆ, ಇದು ಸಾರ್ವಜನಿಕ ಸ್ಥಳದಲ್ಲಿದೆ, ಓಕೆ ಒಪ್ಕೋತೀನಿ. ಅಂದರೆ ಇದು 1955 ಇದೆ, ಇವರು ಈಗ ಆದೇಶ ಮಾಡಿದ್ರು. ಆಗ ಈ ಥರದ ಕಾನೂನಾಗಲಿ ಈ ಥರದ ಜನಸಂದಣಿ ಆಗಲಿ ಇರಲಿಲ್ಲ. ಅದೇ ಥರ ಈಗ ಏಕಾಏಕಿ ಬಂದ್ಬಿಟ್ಟು ಈಗ ದೇವಸ್ಥಾನ ಹೊಡಿಬೇಕು ಅಂತಂದರೆ, ಧಾರ್ಮಿಕ ನಂಬಿಕೆ ಇಟ್ಕೊಂಡಿರುವಂಥ ನಮ್ಮ ದೇಶದ ಜನಗಳಿಗೆ ತುಂಬ ನೋವಾಗುತ್ತೆ. ಯಾಕೆಂದರೆ ಇಲ್ಲಿ ನಮ್ಮ ದೇಶ ನಿಂತಿರೋದೆ ಧಾರ್ಮಿಕ ನಂಬಿಕೆಗಳಿಂದ, ದೇವ್ರನ್ನೇ ನ್ಯಾಯಾಧೀಶ ಅಂತ ನಂಬಿದ್ದಾರೆ. ಹಾಗೆ ಅವನಿಗೆ ಇಲ್ಲಿ ತೊಂದರೆ ಆದಾಗ ಜನಗಳು ಯಾವ ಥರ ಭಯ ಪಡ್ತಾರೆ ಅಂತ ನೀವೇ ಯೋಚನೆ ಮಾಡಿ. ಅದೇ ಹೇಳೋದು, ಅದೇ ಮಹಾನಗರ ಪಾಲಿಕೆ ರಾಜ್ಯ ಸರ್ಕಾರ ಇದನ್ನು ಪರಿಶೀಲನೆ ಮಾಡಬೇಕು, ಈ ದೇವಸ್ಥಾನ ಇತಿಹಾಸ ತಿಳ್ಕೋಬೇಕು, ಎಷ್ಟನೇ ಇಸ್ವಿಯಿಂದ ಇದೆ ಅನ್ನೋದನ್ನ ತಿಳ್ಕೊಂಡು ಕ್ರಮ ಕೈಗೊಳ್ಬೇಕು ಅಂತ ನಾನು
ಬೇಡ್ಕೊಳ್ತೀನಿ. ಹೌದು, ಯಾವುದೇ ತೊಂದರೆ ಇಲ್ಲ. ಈಗ ಹರ್ಷಗುಪ್ತ ಡಿ ಸಿ ಆಗಿದ್ದಾಗ ಬಂದು ಇಲ್ಲಿ ನೋಡಿದ್ರು. ಈಗ ನೋಡಿವೆ, ನೀವೇ ನೋಡಿ ರೋಡು ಎಷ್ಟು ದೊಡ್ಡದಾಗಿದೆ. ಆಗ ಒಂದು ಸ್ವಲ್ಪ ಕಮ್ಮಿ ಇತ್ತು, ಅದನ್ನು ಅದಕ್ಕೋಸ್ಕರನೇ ಅವರು ಒಂದು ಸ್ವಲ್ಪ ಕಡಿಮೆ ಮಾಡಿದ್ರು. ದೇವಸ್ಥಾನ ವಿಸ್ತೀರ್ಣವನ್ನು ಕಡಿಮೆ ಮಾಡಿ ಸಂಚಾರ ಕಡ್ಡಿ ಆಗದೇ ಇರ್ತಾರ ಮಾಡಿದ್ರು. ಆದರೆ ನಮ್ಗೆ ಯಾವುದೇ ಥರದ ದಾಖಲೆ ಕೊಡ ಅಧಿಕೃತವಾಗಿ ಯಾವುದೇ ದಾಖಲೆ ಕೊಡಲಿಲ್ಲ. ಇದಕ್ಕೆ ನೀವು ಉಳಿಸ್ತೀವಿ ಅಂತ ಏನು, ಈಗ ಏಕಾಏಕಿ ಬಂದ್ಬಿಟ್ಟು ಹೊಡಿತೀವಿ ಅಂತ ಎರಡು ಮೂರು ಸಾರಿ ಮೌಖಿಕವಾಗಿ ನಮಗೆ ಮಹಾನಗರ ಪಾಲಿಕೆಯವರು ಹೇಳಿದ್ದಾರೆ. ಇದು ತಪ್ಪು ಅಂತ ನನ್ನ ಅಭಿಪ್ರಾಯ. ಈಗ ನಮ್ಮ ಹಿಂದೂ ದೇಶವಾಗಿ ದೇವ್ರುಗಳಿಗೆ ಒಂದು ನೆಲೆ ಇಲ್ಲ ಅಂದಮೇಲೆ ಏನಕ್ಕೆ ಒಂದು ಮುಸಲ್ಮಾನ ದೇಶ ಅಂತ ಆಗೋ, ಇಲ್ಲ ಕ್ರಿಶ್ಚಿಯನ್ ದೇಶ ಆ ಥರ ಆಗ್ಬಿಡ್ತದೆ. ಈಗ ದೇವ್ರುಗಳಿಗೆ ನಂಬಿಕೆ ಇಟ್ಕೊಂಡಿರೋದು ನಮ್ಮ ದೇಶ. ಈಗ ಎಲ್ಲ ಯಾವುದೇ ದೇವಸ್ಥಾನ ಆಗಲಿ ಅನಧಿಕೃತವಾಗಿ ಅಂದರೆ ತುಂಬ ತೊಂದರೆ ಕೊಡ್ತೀವಿ. ಈಗ ಫುಟ್ಪಾತಲ್ಲಿ ರೋಡ್ ಸಂಚಾರಕ್ಕೆ ತೊಂದರೆ ಆಗಿದ್ದರೆ ಹೊಡೀರಿ, ಇಲ್ಲ ಅಂತ ಹೇಳಲ್ಲ. ಇದು ಯಾವುದೇ ಥರ ತೊಂದರೆ ಇಲ್ಲ, ಹೊಡೆಯೋದು ನನ್ನ ಪ್ರಕಾರ ಸರಿಯಲ್ಲ ಅಂತ ಹೇಳ್ತೀನಿ. ಹೌದು ಸರ್, ಹಿಂದಿಂದನೂ 60-70 ವರ್ಷದಿಂದನೂ ರೋಡೆಲ್ಲ ಚಿಕ್ಕದಾಗಿತ್ತು. ಆವಾಗ ಅಲ್ಲಿ ದೇವಸ್ಥಾನಗಳು ಕಟ್ಟಿದ್ರು. ಇವಾಗ ರೋಡು, ಇವಾಗ ಒಂದು 5 ವರ್ಷದಿಂದ ರೋಡೆಲ್ಲ ಬ್ರಾಡ್ ಮಾಡ್ತಾಯಿದ್ದಾರೆ. ಇವಾಗ ದೇವಸ್ಥಾನ ತೆರವುಗೊಳಿಸ್ತೀವಿ ಅಂದರೆ ಅದು ತಪ್ಪಲ್ವೇ? ಇವಾಗ ಎಲ್ಲ ನೋಡ್ತಾ ಇದ್ದೀವಿ, ಎಲ್ಲ ಡಬಲ್ ರೋಡ್ ಮಾಡ್ತಾಯಿದ್ದಾರೆ. ಚಿಕ್ಕದು ಇತ್ತು ಆವಾಗ ರೋಡ್ಗಳು, ಆವಾಗ ದೇವಸ್ಥಾನ ಇತ್ತು. ಇವಾಗ ಡಬಲ್ ರೋಡ್ ಮಾಡ್ತಾವ್ರೆ, ದೇವಸ್ಥಾನ ತೆರವುಗೊಳಿಸ್ತೀವಿ ಅಂದರೆ ಅದು ತಪ್ಪಲ್ವೇ? ಸರ್ಕಾರದವರು ಮಾಡಿರೋದು ಇದು ಯಾರೂ ಒಪ್ಪಲ್ಲ. ಜನ ಹಿಂದೂಗಳು ಆಗಿ ನಾವು ದೇವಸ್ಥಾನಗಳನ್ನ ತೆರವುಗೊಳಿಸೋದು ಅಂದರೆ ಒಡೆದಾಕೋದು ಅಂದರೆ ಭಾರಿ ತಪ್ಪದು. ಹೌದು ಐತೆ ಮಹಾರಾಜರು, 101 ಗಣಪತಿ ದೇವಸ್ಥಾನ ಇದೆ, ಅದು 70-80 ವರ್ಷದ ಇತಿಹಾಸ ಇದೆ. ಅದು ಅಂಥ ದೇವಸ್ಥಾನಗಳನ್ನ ರೋಡ್ಗೆ ತೆರವುಗೊಳಿಸ್ತೀವಿ ಅಂದರೆ ಜನ ಒಪ್ಪಲ್ಲ, ನಾವು ಒಪ್ಪಲ್ಲ. ಆಕ್ರೋಶಕ್ಕೆ ಇದು ಎದುರಾಗುತ್ತೆ. ಇದು ಅದೇ ನಮ್ಮ ದೇವಸ್ಥಾನ, ನಾವು ದೇವ್ರನ್ನೇ ನಂಬಿರೋಂಥ ಜನ. ನಾವು ದೇವ್ರನ್ನ ಈಗ ತೆರವುಗೊಳಿಸ್ತೀವಿ ಅಂದಾಗ ಅದು ನಮಗೆ ಭಾರಿ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಜನಗಳು ಯಾರು ಸುಮ್ಮನೆ ಇರಲ್ಲ ಸರ್. ಇಲ್ಲಿ 1-2 ಏನೋ ಮಧ್ಯದಲ್ಲಿ ಮಾಡಿದ್ರು ಹೋದ ಸರಿ, ಆವಾಗ ಸ್ವಲ್ಪ ಹೈಕೋರ್ಟ್ ತೀರ್ಪು ಅಂದ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಕೊಂಡ್ರು. ಈಗ ಪೂರ್ತಿ 70-80 ದೇವಸ್ಥಾನ ಹೊಡೆದಾಕ್ಬೇಕು ಅಂತ ಆರ್ಡರ್ ಆಗಿದೆ. ಇದನ್ನ ಜನ ಆಕ್ರೋಶ ಪಡಿಸ್ತಾರೆ ಸರ್. ಬೆಳವಣಿಗೆಗಳು ಕುಂಠಿತ ಆಗುತ್ತೆ ಸರ್. ಇದು ಸರ್ಕಾರಕ್ಕೆ ತೊಂದರೆ ಆಗೇ ಆಗುತ್ತೆ. ಇದು ನಮ್ಮ BJP ಸರ್ಕಾರ ಹಿಂದೂ ಪರ ಅಂತ ಹೇಳಿ ಈ ಥರ ಒಂದು ಒಪಿನಿಯನ್ ತಗೊಳ್ಳೋದು ತಪ್ಪು ಸರ್. ಹೌದು, ಯಾರು ಬೇಡದವರೆಲ್ಲ ಇದಕ್ಕೆ ಮುಂದಾಯ್ತಾರೆ ಸರ್. ಅನಧಿಕೃತವಾಗಿ ಕಟ್ಟಿರುವಂಥ ಅಂದರೆ ಇತ್ತೀಚೆಗೆ ಅದು ವ್ಯಾಪಕ ಆಗ್ತಾ ಇದೆ. ಒಂದಲ್ಲ ಒಂದು ಸ್ಥಳಗಳಲ್ಲಿ ದೇವಾಲಯಗಳನ್ನು ಕಟ್ತಾನೇ ಹೋಗ್ತಾ ಇದ್ದಾರೆ. ಅದು ನಿಲ್ಲಬೇಕು, ಹಳೇದೇನಿದೆ ಅದು ಉಳ್ಕೊಳ್ಳಿ. ಆದರೆ ಇತ್ತೀಚೆಗೆ ಅದನ್ನೇ ಒಂದು ವ್ಯಾಪಾರ ಆಗಿನೋ ಅದನ್ನೇನು ವಾಣಿಜ್ಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ಮತ್ತು ಅನಧಿಕೃತವಾಗಿ ಅದನ್ನು ಆಮೇಲೆ ಆಸ್ತಿ ಕಬಳಿಸ್ಲಿಕ್ಕೂ ಅವರು ನೋಡ್ಕೊಳ್ತಾ ಇರ್ತಾರೆ. ಅಂಥದ್ದನ್ನೆಲ್ಲ ತಡೀರಿಕ್ಕೆ ಈ ಸುಪ್ರೀಂ ಕೋರ್ಟ್ ಆರ್ಡರು ಒಳ್ಳೆಯದಾಗಿದೆ. ನಾನು ಹಿಸ್ಟ್ರಿ ಪ್ರೊಫೆಸರ್ ಏನು ಹೇಳೋದು, ಹಿಂದೂ ಧರ್ಮ ಅನ್ನೋದು ಒಂದು ವ್ಯವಸ್ಥಿತವಾದಂಥ ಜೀವನ ಶೈಲಿ. ಅದರಿಂದಾಗಿ ದೇವಾಲಯಗಳ ಮೊದಲು ಇರಲೇ ಇಲ್ಲ. ಬೌದ್ಧರು ಮೊದಲು ದೇವಾಲಯಗಳನ್ನ ಕಟ್ಟಿದ್ದೆ ಹೊರತು ಅದು ಗುಹಾಲಯಗಳನ್ನ ಕಟ್ತಾ ಇದ್ರು, ದೇವಾಲಯಗಳನ್ನ ಕಟ್ತಿರಲಿಲ್ಲ. ಆಮೇಲೆ ಅದು ಕಟ್ತಾ ಇದ್ದಾರೆ. ಆದರೆ ಊರಿಗೊಂದು ದೇವಾಲಯ ಇರಲಿ ಅಥವಾ ಒಂದು ಸಮುಚ್ಚಯ, ದೇವಾಲಯಗಳ ಸಮುಚ್ಚಯ ಅಂತ ಹೇಳ್ತಾರೆ, ಒಂದೇ ಅಂಗಳದಲ್ಲಿ ಎಲ್ಲ ರೀತಿಯ ದೇವರುಗಳನ್ನ ಇಡುವಂಥದ್ದು ಅದು ಇರಬಹುದು. ಅದು ಜನರ ಧಾರ್ಮಿಕ ಭಾವನೆಗಳನ್ನು ಪ್ರಚೋದಿಸಿ ಅವ್ರನ್ನ ಧಾರ್ಮಿಕವಾಗಿ ನಡೆಸುತ್ತೆ. ಅದು ಬಿಟ್ಟು ಎಲ್ಲ ಅನಧಿಕೃತವಾಗಿ ಎಲ್ಲ ಕಡೆ ಕಟ್ತಾ ಹೋಗೋದು ಅದೊಂದು ಒಳ್ಳೆಯದಲ್ಲ. ಯಾಕಂದರೆ ನಮಗೂ ಮಕ್ಕಳಿಗೂ ಆಟ ಆಡೋಕ್ಕೆ ಪಾರ್ಕ್ ಬೇಕು, ಸಾರ್ವಜನಿಕವಾದಂಥ ಸ್ಥಳಗಳು ಬೇಕಾಗತ್ತೆ. ಈಗ ನೋಡಿ, ಇಲ್ಲಿ ಎಷ್ಟೋ ಪಕ್ಷಿಗಳಿತ್ತು. ಆ ಪಕ್ಷಿಗಳನ್ನ ಉಳಿಸ್ಕೊಂಡು ಹೋಗೋದು ಒಂದು ನಮ್ಮ ಕರ್ತವ್ಯ ಅಲ್ವಾ? ಹೀಗಾಗಿ ನಮಗೆ ಹಸಿರು ಗಾಳಿ ಎಲ್ಲನೂ ಬೇಕಾಗತ್ತೆ. ಅದಕ್ಕಾಗಿ ಇಂಥ ಸ್ಥಳಗಳು ಬೇಕು, ದೇವಾಲಯಗಳು ಬೇಕು. ಅದಿದು ಸರ್ಕಾರದ ತೀರ್ಮಾನ ಅಲ್ಲ, ಹೈಕೋರ್ಟ್ ತೀರ್ಮಾನ. ಹೈಕೋರ್ಟಿಂದ ಆಗಿರೋದು, ಸರ್ಕಾರದ ತೀರ್ಮಾನ ಅಂತ ಆಗಿಲ್ಲ. ಹೈಕೋರ್ಟಿಂದ ಬಂದಿರೋದ್ರಿಂದಾಗಿ, ಯಾಕಂದರೆ ನಾವು ಒಂದು ಆದೇಶ ಅಂದರೆ ಪಾಲಿಸ್ಬೇಕು. ಈಗ ನೀವು ಟ್ರಾಫಿಕ್ಕಲ್ಲಿ ಹೋಗ್ತಾ ಇರ್ತೀರಾ, ಕಾನೂನು ಪಾಲಿಸ್ತಾ ಇದ್ದರೆ ಅವ್ರು ಆಕ್ಸಿಡೆಂಟ್ ಮಾಡಿದಾಗ ಅವನ್ ತಪ್ಪು ಮಾಡ್ದ ಇವನ್ ತಪ್ಪು ಮಾಡೋದು ಅಂತ ಹೇಳೋ ಬದಲು ಕಾನೂನುಗಳನ್ನ ಪಾಲಿಸ್ಬೇಕು. ಕಾನೂನು ಮಾಡೋರು ನಾವೇ, ನಮ್ಮದೇ ಸರ್ಕಾರ ಇದ್ದಾಗ ಕಾನೂನುಗಳು ನಾವು ಮಾಡಿದಾಗ ನಾವು ಅದನ್ನು ಪಾಲಿಸ್ಬೇಕಾಗತ್ತೆ. ಇದು ಸುಪ್ರೀಂ ಕೋರ್ಟ್ ಆದೇಶ. ಅದು ತುಂಬ ವರ್ಷ ಅವರು ಕೂಲಂಕುಷವಾಗಿ ಅದನ್ನ ಅಧ್ಯಯನ ಮಾಡಿ ಚರ್ಚೆ ಮಾಡಿ ವಾದ ವಿವಾದಗಳನ್ನ ಕೇಳಿಕೊಂಡು ಅವರು ಅದನ್ನು ಅನುಷ್ಠಾನಗೊಳಿಸಿರ್ತಾರೆ. ಅದರಿಂದಾಗಿ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಹೈಕೋರ್ಟ್ ಆದೇಶ, ಕೋರ್ಟ್ ಆದೇಶವನ್ನು ನಾವು ಪಾಲಿಸಬೇಕಾಗತ್ತೆ. ಅಲ್ಲ, ಪ್ರತಿಭಟನೆಗೆ ಅನೇಕ ಕಾರಣಗಳಿರಬಹುದು ಅಲ್ವಾ? ಪ್ರತಿಭಟನೆ ಹಿಂದೆ ಇರೋರು ಯಾರು, ಅನೇಕ ಕಾರಣಗಳು, ಅದು ಹಿಂದೆ ಇರುವಂಥ ಕೆಲವು ಶಕ್ತಿಗಳು ಇರ್ತಾರೆ.
ಸುಮ್ಮನೆ ಸುಮ್ಮನೆ ಜನರನ್ನು ಪ್ರಚೋದನೆ ಮಾಡೋದು ಒಳ್ಳೆಯದಲ್ಲ. ಧರ್ಮ ಅನ್ನೋದು ನಮ್ಮ ಮನೆಗಳಲ್ಲೇ ನಾವು ಪಾಲಿಸ್ಕೊಂಡು ಹೋಗಬೇಕಾಗಿದ್ದು. ನಮ್ಮ ದಿನನಿತ್ಯದ ಜೀವನದಲ್ಲಿ ನಮಗೆ ಎಷ್ಟು ಈಗ ಅನ್ಯಾಯವಾಗಿ ಬದುಕ್ತಾ ಇದ್ದೀವಿ, ಭ್ರಷ್ಟಾಚಾರ ಎಷ್ಟು ವ್ಯಾಪಕವಾಗಿದೆ, ಎಷ್ಟೊಂದು ರೀತಿಯ ಶೋಷಣೆಗಳನ್ನ ನಾವೇ ಮಾಡ್ತಾ ಇದ್ದೀವಿ. ವಿದ್ಯಾವಂತರಾದವರು ತುಂಬ ಬುದ್ಧಿವಂತರಾದವರು ಸಹ ಧಾರ್ಮಿಕ ಶೋಷಣೆ ಮಾಡ್ತಾರೆ, ಹೆಣ್ಣಿನ ಶೋಷಣೆ ಮಾಡ್ತಾರೆ, ಅದನ್ನೆಲ್ಲ ನಾವು ಯಾಕೆ ಪ್ರತಿಭಟನೆ ಮಾಡಲ್ಲ ಅಲ್ವಾ? ಹೆಣ್ಣನ್ನು ನೋಡಿ ನಾವು ಯಾವ ರೀತಿಯಲ್ಲಿ ನೋಡ್ತೀವಿ? ಸುಮ್ಮನೆ ಒಂದು ಸಲ ದೇವರು ಅಂತ ಹೇಳಿಬಿಡ್ತಾರೆ, ಇನ್ನೊಂದು ಸಲ ಅವ್ರು ಏನು ಮಾಡ್ತಾರೆ, ಆ ದೇವರಿಗಿಂತ ಹೆಚ್ಚಾಗಿ ಆಕೆಯನ್ನು ಶೋಷಣೆ ಮಾಡೋದೇ ಜಾಸ್ತಿ. ಅದು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಹೆಣ್ಣಿನ ವ್ಯಾಪಾರ ಇದೆ. ಇದು ನಮ್ಮ ಸಂಸ್ಕೃತಿಗೆ ಕಳಂಕ ಅಲ್ವಾ? ಹೆಣ್ಣನ್ನು ಆ ರೀತಿಯಲ್ಲಿ ನೋಡೋದು ದೇವಸ್ಥಾನಗಳ ಕಟ್ಟಿದ್ರೆ ಮಾತ್ರ ಅಲ್ಲ, ಅದನ್ನು ಅನುಷ್ಠಾನಗೊಳಿಸಿ ಅದರಂತೆ ನಡೆಯೋದು ಮುಖ್ಯ. ಹೀಗಾಗಿ ಧಾರ್ಮಿಕತೆ ಅನ್ನೋದು ನಮ್ಮ ನಡೆನುಡಿಲಿ ಇರಬೇಕೇ ಹೊರತು ಯಾವುದೋ ಒಂದು ಇದರಲ್ಲಿ ಮೂಲೆಯಲ್ಲಿರುವಂಥ ಒಂದು ವ್ಯವಸ್ಥೆ ಆಗಬಾರ್ದು. ದೇವಸ್ಥಾನಗಳಂತೂ ಇರಲೇಬೇಕಪ್ಪ, ಯಾಕೆ ಹಿಂದೂಗಳಿಗೆ ದೇವಸ್ಥಾನ ದೇವ್ರ ನಂಬಿದಂತೆ ಯಾರೂ ಇರಲ್ಲ. ದೇವ್ರ ದೇವಸ್ಥಾನಗಳು ಹಳೆ ದೇವಸ್ಥಾನಗಳೆಲ್ಲ ಇರಲೇಬೇಕು. ಈಗ ಹೊಸ್ದಾಗಿ ಏನಾಗಿದೆ ಅದನ್ನು ಮಾತ್ರ ಇದು ಮಾಡ್ಬೋದು. ದೇವ್ರ ಹತ್ರ ಹೋದಂತೆ ನಾವು ಇರಲ್ಲ, ದೇವಸ್ಥಾನಗಳು ಮಾತ್ರ ಬೇಕೇ ಬೇಕು. ಈಗ ಬೆಳವಣಿಗೆ ಆಗಿರೋದಂತೂ ಬೇಡ, ಹಳೆ ದೇವಸ್ಥಾನಗಳಂತೂ ಇರಲೇಬೇಕು. ನಾವು ಹೋಗಿ ಬೆಳಗ್ಗೆ ಇದ್ದರೆ ದೇವ್ರ ಬೇಡೇ ಬೇಡ್ತೀವಿ ಅಲ್ವಾ? ಬೆಳಗ್ಗೆ ಹೇಳುವಾಗ ಬೆಳಗ್ಗೆ ಹೇಳುವಾಗಲೇ ದೇವ್ರಿಗೆ ನಮಸ್ಕಾರ ಮಾಡ್ತೀವಿ. ದೇವ್ರ ಸ್ಥಾನಗಳಂತೂ ಬೇಕಲೇಬೇಕಪ್ಪ. ನನಗೇನೋ ಸರಿ ಅನಿಸಲ್ಲ, ದೇವಸ್ಥಾನಗಳು ಒಡೆಯೋ ಸರಿ ಬರಲ್ಲ ಅನಿಸುತ್ತೆ. ಯಾಕೆ ನಾನು ಬೆಳಗ್ಗೆ ಎದ್ದು ಕೈ ಮುಗಿಯೋದೇ ದೇವ್ರಿಗೋಸ್ಕರ, ಅದನ್ನೇ ಇದು ಮಾಡಿಬಿಟ್ರೆ ಇನ್ನೇನಿರುತ್ತಪ್ಪ ಪ್ರಭು? ಅದನ್ನು ಬಿಟ್ಟು ಬರೀ ದೇವಸ್ಥಾನಗಳೇ ಮಾಡೋದು ತಪ್ಪು ಅನಿಸುತ್ತೆ. ನಮ್ಮ ಮಸೀದಿಗಳು ಒಡೆಯಲ್ಲ, ಹಿಂದೂ ದೇವಸ್ಥಾನಗಳು ಮಾತ್ರ ಹೊಡಿತಾರೆ. ಮಸೀದಿ ಅಜ್ಜಜ್ಜಗೂ ಇದೆ, ಅದನ್ನು ಯಾರು ಹೊಡೆಯೋರು ಯಾರಿಲ್ಲ. ಮಸೀದಿಗಳು ಎಲ್ಲೆಲ್ಲೂ ಇದೆಯಪ್ಪ, ಯಾರು ಮಸೀದಿ ಹೊಡಿಬೇಕು ಅಂತಾರ? ಬರೀ ದೇವಸ್ಥಾನಗಳೇ ಮಾಡಬೇಕು, ತಪ್ಪು ಅದು. ನಾವು 87 ಕುತ್ಕೊಂಡು ವ್ಯಾಪಾರ ಮಾಡ್ತಿದ್ದೀವಿ, ನಮಗೆಲ್ಲ ಒಳ್ಳೇದಾಗೈತೆ. ಯಾವುದೇ ಕಾರಣಕ್ಕೂ ದೇವಸ್ಥಾನ ಹೊಡಿಯೋಕ್ಕೆ ಬಿಡಲ್ಲ, ಆಯಿತಾ? ಹೊಡಿಬಾರ್ದು. ಎಷ್ಟೋ ಜನ ಜೀವನ ಏನಕ್ಕೆ ಅಂದರೆ ಎಲ್ಲರಿಗೂ ಒಳ್ಳೇದಾಗಿದೆ, ಅದರಿಂದ ದೇವಸ್ಥಾನ ಹೊಡಿಬಾರ್ದು. 100 ಜನ ಬರ್ತಾರೆ, 1000 ಜನ ಬರ್ತಾರೆ, ಯಾವುದ್ಯಾವುದೋ ಊರಿಂದ ದೇಶದಿಂದ ಎಲ್ಲ ಬರ್ತಾರೆ, 101 ಗಣಪತಿ ಚೆನ್ನಾಗಿದೆ ಅಂತ. ಅದರಿಂದ ಏನು ತೊಂದರೆ ಆಗಿಲ್ಲ, ಅದರಿಂದ ಯಾರೂ ಹೊಡಿಬಾರ್ದು ದೇವಸ್ಥಾನ. ದೇವ್ರನ್ನೇ ಬೇಡಬೇಕು ನಾವು. ದೇವ್ರಿಗೆ ಕಷ್ಟ ಬಂದಿದೆ ಇವಾಗ, ದೇವ್ರಿಗೆ ಜಾಗ ಇಲ್ಲ ಅಂದಮೇಲೆ ಮನುಷ್ಯರಿಗೆ ಜಾಗ ಕೊಡ್ತಾರೆ ಅಲ್ವಾ ಅಕ್ಕ? ಹಾಂ, ದೇವ್ರಿಗೆ ಜಾಗ ಇಲ್ಲ ಅಂದಮೇಲೆ ಮನುಷ್ಯರಿಗೆ ಜಾಗ ಕೊಡ್ತಾರೆ ಇವರು? ಅದರಿಂದ ಹೊಡಿಬಾರ್ದು ದೇವಸ್ಥಾನನ. ಕಟ್ಟಿರೋ ದೇವಸ್ಥಾನನ ಹೊಡಿಬಾರ್ದು, ಯಾವುದೇ ಕಾರಣಕ್ಕೂ ಹೊಡಿಬಾರ್ದು. ಅವ್ರಿಗೆ ದೇವಸ್ಥಾನದಿಂದ ಏನು ಉಪಯೋಗ ಇಲ್ಲ ಅಂತ. ಅವರು ದೊಡ್ಡ ದೊಡ್ಡ ಬಿಲ್ಡಿಂಗವರು ಒಳಗೆ ಏನೋ ಲಂಚ ಕೊಡ್ಬೋದು ಅವ್ರಿಗೆ, ಆಯಿತಾ? ದೇವಸ್ಥಾನದಿಂದ ಏನು ಲಂಚ ಇಲ್ಲ, ಉಪಯೋಗ ಇಲ್ಲ ಅಂತ. ನಾವು ದೇವ್ರಿಗೆ ಕೈ ಮುಗಿತೀವಿ ಹೋಯ್ತೀವಿ ಅಲ್ವಾ, ಒಳ್ಳೇದು ಮಾಡಪ್ಪ ಅಂತ. ಅವರು ಬಂದು ಮುಗಿತಾರೆ ಅಲ್ವಾ, ಅದು ಯಾಕೆ ಹೊಡಿಬೇಕು ಅಂತಾರೆ ಅವರು? ಏನು ಫುಟ್ಪಾತಲ್ಲಿ ಕೂತ್ಕೋಬೇಕು? ಅದೇ ಜೀವನ ನಮ್ಗೆ, ಇದರಲ್ಲೇ ಜೀವನ. ದೇವಸ್ಥಾನ ಇಲ್ಲಿ ಹೊಡೆದಾಕಿದ್ರೆ ಯಾವುದೇ ಕಾರಣಕ್ಕೂ ಹೊಡೆಯೋಕ್ಕೆ ಬಿಡಲ್ಲ. ಹೊಡೆದಾಕಿದ್ರೆ ಇನ್ನೇನು ಮಾಡೋದು? ಫುಟ್ಪಾತಲ್ಲೇ ದೇವಸ್ಥಾನ ಎಲ್ಲಿ ಹೊಡೆದಿರ್ತಾರೆ ಅಲ್ಲೇ ಕೂತ್ಕೊಂಡು ವ್ಯಾಪಾರ ಮಾಡ್ತೀವಿ, ಅಲ್ಲೇ ಕೂತ್ಕೊಂಡು ವ್ಯಾಪಾರ ಮಾಡ್ತೀವಿ. ಅದೇ ದೇವರು ಅಂತ, ಹ್ಞೂ, ಅದೇ ಜಾಗದಾಗ ಕೂತ್ಕೊಂಡು ವ್ಯಾಪಾರ ಮಾಡ್ತೀವಿ.